ಹಿಪ್ಪರಗಿ ಡ್ಯಾಂನಿಂದ ಕೃಷ್ಣಾಗೆ 3 ಲಕ್ಷ ಕ್ಯೂಸೆಕ್ ನೀರು ಜೀವ ಕೈಯಲ್ಲಿ ಹಿಡಿದು ಸೇತುವೆ ಮೇಲೆ ಜನಸಂಚಾರ ಚಿಕ್ಕಪಡಸಲಗಿ ಬ್ಯಾರೇಜ್ ಬಳಿ ಉಕ್ಕಿ ಹರಿದ ಕೃಷ್ಣೆ ಹಿಪ್ಪರಗಿ ಡ್ಯಾಂನಿಂದ ಕೃಷ್ಣಾಗೆ 3 ಲಕ್ಷ ಕ್ಯೂಸೆಕ್ ನೀರು ಜೀವ ಕೈಯಲ್ಲಿ ಹಿಡಿದು ಸೇತುವೆ ಮೇಲೆ ಜನಸಂಚಾರ ಚಿಕ್ಕಪಡಸಲಗಿ ಬ್ಯಾರೇಜ್ ಬಳಿ ಉಕ್ಕಿ ಹರಿದ ಕೃಷ್ಣೆ नदी इक्केलगळल्ली जलावृतवागिरो जमीन जमखंडी तालूकु नदी पात्रद ग्रामगळल्ली इदीग आतंक जीव कैयल्ली हिडिदु सेतुवे मेले जन संचार माडुत्तिद्दारे चिक्कपडसलगि ब्यारेज बळि उक्कि हरिद कृष्णे आ दृश्यवन्न नोड्ता इद्दीरि ओंदु 3 लक्ष क्यूसेक् नीरन्न कृष्णगे बिडलागिदे ई कुरितागि नम्म प्रतिनिधि मल्लिकार्जुन अल्लिन प्रत्यक्ष वरदि कोट्टिद्दारे नोडि महाराष्ट्र हागू बेळगावी गडी भागदल्ली यथेच्छ प्रमाणद मळे आगुत्तिरुवंतदल्ली इवत्तिन दिवस बागलकोटे जिल्लेय कृष्णा नदिगे अपार प्रमाणद नीरु हरिदु बर्ता इदे नावीग बागलकोटे जिल्लेय जमखंडी तालूकिन चिक्कपडसलगि ब्यारेज बळि इदे इल्लिरतक्कंत चित्रण यावत्तु इदे अन्नुवंतदन्न ओंदु एशियाट सोर्स रियल चेक मूलक नोडबहुदु नावीग एनो दृश्यदल्ली तोरिस्ता इद्देवे इदु जमखंडी तालूकिन ओंदु चिक्कपडसलगि ब्यारेज न चित्रण इल्ली एनंतंद्रे ಬೋರ್ಗರೆತ್ತಿರುವಂತಕ್ಕಂತ ಒಂದು ಕೃಷ್ಣಾ ನದಿಯ ಒಂದು ಮಹಾಪೂರವನ್ನ ನಾವಿಲ್ಲಿ ಕಾಣಬಹುದು ಯಾಕಂದ್ರೆ ಏನೊಂದು ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಯಥೇಚ್ಛ ಪ್ರಮಾಣದ ಮಳೆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಸಾಕಷ್ಟು ಪ್ರಮಾಣದ ಅಂದ್ರೆ 250,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನ ಈಗಾಗಲೇ ಹಿಪ್ಪರಗಿ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಎಲ್ಲ ಗೇಟ್ಗಳ ಮೂಲಕ ನೀರನ್ನ ಬಿಡ್ತಾ ಇರುವಂತಲ್ಲಿ ಸಾಕಷ್ಟು ಪ್ರಮಾಣದ ನೀರು ಕೂಡ ಇಲ್ಲಿ ಶೇಖರಣೆ ಆಗಿರುವಂತದ್ದು ಮತ್ತು ಇಲ್ಲಿಂದ ಮುಂದೆ ಹೋಗ್ತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ನಾವು ದೃಶ್ಯದಲ್ಲಿ ಏನು ಕಾಣ್ತಾ ಇದ್ದೇವೆ ಎಲ್ಲ ಒಂದು ಕಡೆ ಸಮುದ್ರಾದಿಯಲ್ಲಿ ನಾವು ಏನು ದೃಶ್ಯವನ್ನ ಕಾಣ್ತೀವೋ ಆ ರೀತಿಯಲ್ಲಿ ಏನಂತಂದ್ರೆ ಇವತ್ತಿನ ದಿವಸ ಕೃಷ್ಣಾ ನದಿ ಬೋರ್ಗರೆತ್ತಿರುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಮತ್ತು ನಾವು ಅಷ್ಟೇ ಅಲ್ಲದೆ ಏನೋ ಒಂದು ಸೇತುವೆಯನ್ನು ನೋಡ್ತಾ ಇದ್ದೇವೆ ಇದು ಜಮಖಂಡಿಯಿಂದ ವಿಜಯಪುರಕ್ಕೆ ಹೋಗತಕ್ಕಂತ ಒಂದು ಹೆದ್ದಾರಿ ಸೇತುವೆ ಅಲ್ಲಿಯೂ ಕೂಡ ಏನಂತಂದ್ರೆ ಓಡಾಡತಕ್ಕಂತ ವಾಹನಗಳಲ್ಲೂ ಸಹಿತ ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಕೃಷ್ಣಾ ನದಿ ಬೋರ್ಗರೆತ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ನಾವು ದೃಶ್ಯದಲ್ಲಿ ನೋಡಬಹುದು ಬಹಳಷ್ಟು ಏನಂತಂದ್ರೆ ತೊರೆಗಳ ರೂಪದಲ್ಲಿ ಇವತ್ತಿನ ದಿವಸ ಕೃಷ್ಣೆ ಮುಂದೆ ಹೋಗ್ತಾ ಇರುವಂತದನ್ನು ಕೂಡ ಕಾಣ್ತಾ ಇದ್ದೇವೆ ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡ ತಾಲೂಕಿನ ಬಹುತೇಕ ಹಳ್ಳಿಗಳು ಇದೇ ಕಾರಣದಿಂದ ಏನಂತಂದ್ರೆ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ ಕಳೆದ ಬಾರಿ ಈ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿತ್ತು ಆದರೆ ಈ ಬಾರಿಯೂ ಕೂಡ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾದೀತೇನು ಅನ್ನುವಂತ ಒಂದು ಭಯ ಕಾಡ್ತಾ ಇರುವಂತದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಮತ್ತು ಈ ಕಡೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನದಿ ಇಕ್ಕೆಲಗಳಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಕೂಡ ಹೊಲಗದ್ದೆಗಳಿಗೆ ನುಗ್ಗಿರುವಂತದನ್ನು ಕೂಡ ನಾವಿಲ್ಲಿ ದೃಶ್ಯದಲ್ಲಿ ಕಾಣಬಹುದು ಅಪಾರ ಪ್ರಮಾಣದ ಹಾನಿಯೂ ಕೂಡ ಆಗಿರುವಂತದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ ಯಾಕಂದ್ರೆ ಜಮಖಂಡಿ ತಾಲೂಕಿನ ಬಹುತೇಕ ಹಳ್ಳಿಗಳಿಗೆ ಒಂದೆಡೆ ವರದಾನವಾಗಿರತಕ್ಕಂತ ಕೃಷ್ಣೆ ಇವತ್ತಿನ ದಿವಸ ಏನಂತಂದ್ರೆ ಎಲ್ಲ ಒಂದು ಕಡೆ ಆತಂಕವನ್ನು ತರುವಂತ ಒಂದು ಪರಿಸ್ಥಿತಿಯಲ್ಲಿ ಮಹಾಪೂರವಾಗಿ ಹರಿತಾ ಇರುವಂತದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಬಹಳಷ್ಟು ಅಪಾರ ಪ್ರಮಾಣದ ನೀರು ಇವತ್ತಿನ ದಿವಸ ಹೊರಬರ್ತಾ ಇರುವಂತ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ ಈ ನೀರು ಏನಂತಂದ್ರೆ ಇಲ್ಲಿ ಏನೊಂದು ಶ್ರಮಬಿಂದು ಸಾಗರ ಇತ್ತು ಅದೆಲ್ಲ ಮುಳುಗಡೆ ಆಗಿದೆ ಆ ಮೂಲಕ ಇವತ್ತಿನ ದಿವಸ ಏನಂತಂದ್ರೆ ಮುಂದೆ ಆಲಮಟ್ಟಿ ಹಿನ್ನೀರಾಗಿ ಜಮಾ ಆಗ್ತಾ ಇರುವಂತದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ ಬಾಗಲಕೋಟೆಯಿಂದ ಕ್ಯಾಮೆರಾಮನ್ ಸೈಯದ್ ಇನಾಮ್ ದೊರೆತೆ ಮಲ್ಲಿಕಾರ್ಜುನ ಸೋಸಮನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್